ಸಿಂಪಲ್ ಆಗಿ ಇಲ್ಲಿ ನಮ್ಮ ಹತ್ರ ಒಂದು ಕೋಕೋ ಇದೆಯಪ್ಪ, ಅದರಿಂದ ಟಾಪ್ 10 ಟ್ಯಾಕ್ಸ್ಬೋದು ಅಂತ ಒಂದು ವಿಧಾನವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಏನೇನು ಮಾಡಬೇಕು ಅಂತ ಹಾಕಿಸ್ಬೋದು. ಬನ್ನಿ, ಇದನ್ನು ಹೊಡೆಯ ಮೊದಲಿಗೆ ಹೊಡೀತು. ಕೋಕೋ ಬೀನ್ಸ್ ಹೇಗಿದೆ ನೋಡಿ, ಇದು ನಾರ್ಮಲ್ ತಳಿ, ಸ್ವಲ್ಪ ಹೈಬ್ರಿಡ್ ತಳಿಗಳಾದರೆ ಸ್ವಲ್ಪ ದೊಡ್ಡದಿರುತ್ತೆ ಮತ್ತು ಬೀನ್ಸ್ ಸ್ವಲ್ಪ ದೊಡ್ಡದಿರುತ್ತೆ. ಅಂತ ಒಂದು ಚಾಕ್ಲೇಟ್ ಬಾರ್ ಮಾಡೋಕ್ಕೆ ಎಷ್ಟು ಸಾಕು ಒಂದು ವಾರದ ಕಾಲ ಫರ್ಮೆಂಟೇಷನ್ ಅಂದರೆ ಸ್ವಲ್ಪ ಅದು ಕರೆಕ್ಟಾಗಿ ಆ ಫ್ಲೇವರ್ ಬರಬೇಕಂದ್ರೆ ಒಂದು ವಾರ ಅದನ್ನು ಹಂಗೆ ಇಡಬೇಕು. ಸೊ ಅದನ್ನೇನು ಮಾಡಂದ್ರೆ ಈ ಥರ ಬೌಲಲ್ಲಿ ಇಟ್ಟಿದ್ದೀನಿ. ಸ್ನೇಹಿತರೆ, ಇದನ್ನು ಒಂದು ವಾರಗಳ ಕಾಲ ಫರ್ಮೆಂಟೇಷನ್ಗೆ ಇಟ್ಟಿದ್ವಿ. ಸೊ ಇದು ಮುಗ್ದಿದೆ. ಸಾಮಾನ್ಯವಾಗಿ ಇದರಲ್ಲಿ ಹಣ್ಣಿನ ರಸ ಇರಲ್ಲ, ಬಟ್ ಈಗ ತೇವ ವಾತಾವರಣ ಇರೋದ್ರಿಂದ ಸ್ವಲ್ಪ ನಿಮಗೆ ಹಣ್ಣಿನ ರಸ ಸ್ವಲ್ಪ ಹಂಗೆ ಕಾಣಿಸಿರುತ್ತೆ, ನೋಡ್ಬೋದು ನೀವು. ನೆಕ್ಸ್ಟ್ ಏನು ಪ್ರಾಸೆಸ್ ಅಂದರೆ, ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಕಂದು ಬಣ್ಣ ಬರೋ ತನಕ ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು. ತದನಂತರ ಅದರಲ್ಲಿರೋ ಹೊರಗಿನ ಲೇಯರನ್ನು ಬೇರ್ಪಡಿಸಿ ನೆಕ್ಸ್ಟ್ ಅದನ್ನು ಟ್ರೈ ಮಾಡಬೇಕು. ಸೊ ಇದನ್ನು ಹೇಗೆ ಮಾಡೋದಂತ ನಾನು ತಿಳಿಸ್ಕೊಳ್ಳೋದಾಗಿ ತೋರಿಸ್ತೀನಿ ನೆಕ್ಸ್ಟ್.